ಬುಧವಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಮಾಜಿ ಸಚಿವ ಹಾಗೂ ಪಕ್ಷೇತರ ಅಭ್ಯರ್ಥಿ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ನಡೆಸುವ ಮೂಲಕ ಜನರಲ್ಲಿ ಮತಯಾಚನೆ ನಡೆಸಿದರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಮಾಜಿ ಸಚಿವ ಎಸ್ ಶಿವಣ್ಣನವರು ತುಮಕೂರಿನ ಗಂಗೋತ್ರಿ ರಸ್ತೆಯಿಂದ ಬೃಹತ್ ರೋಡ್ ಶೋ ನಡೆಸಿದರು. ಈ ರೋಡ್ ಶೋನಲ್ಲಿ ಸಹ ಸಹಸ್ರಾರು ಮಂದಿ ಪಾಲ್ಗೊಂಡು ಅಭ್ಯರ್ಥಿ ಶಿವಣ್ಣರವರ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಯುವಕರು ತಮಟೆಯ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದರು. ಶಿವಣ್ಣನವರ ಜೊತೆ ಜೆಡಿಯು ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾ ಪಟೇಲ್, ಜೆಡಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಜಿಎಲ್ ರವಿ, ಜಿಲ್ಲಾಧ್ಯಕ್ಷ ರೇಣುಕಾ ಪ್ರಸಾದ್ ರವರು ಇದ್ದು ಮತದಾರರಿಗೆ ಕೈ ಮುಗಿದು ಮತ ನೀಡುವಂತೆ ಮನವಿ ಮಾಡಿದರು. ರೋಡ್ ಶೋ ಸಂದರ್ಭದಲ್ಲಿ ಅಭಿಮಾನಿಗಳು ಶಿವಣ್ಣರವರ ಮೇಲೆ ಪುಷ್ಪವೃಷ್ಟಿ ಹರಿಸಿ ಸಂಭ್ರಮಿಸಿದರು. ಗಂಗೋತ್ರಿ ರಸ್ತೆಯಿಂದ ಆರಂಭಗೊಂಡ ರೋಡ್ ಶೋ ಎಸ್ಐಟಿ ಮುಖ್ಯ ರಸ್ತೆ, ಸೋಮೇಶ್ವರಪುರಂ ಮುಖ್ಯ ರಸ್ತೆಯ ಮೂಲಕ ನಗರದ ವಿವಿಧೆಡೆ ಸಂಚರಿಸಿದರು. ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಬಜಗೂರು ಗ್ರಾಮದ ಶ್ರೀ ಬಳ್ಳಕಿರಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಸಾಂಕೇತಿಕವಾಗಿ ನಡೆಸಲು ತಿಪಟೂರು ಉಪವಿಭಾಗಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಶ್ರೀ ಬಳ್ಳಕಿರಮ್ಮ ದೇವಿ 12 ಹಳ್ಳಿಯ ಗ್ರಾಮ ದೇವತೆಯಾದ ಕಾರಣ ಸುತ್ತಮುತ್ತಲ ಗ್ರಾಮಗಳಿಗೆ ಮಾಹಿತಿ ನೀಡದೆ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ ಅಂತ ಆರೋಪಿಸಿ ಬಜಗೂರು ಗ್ರಾಮದ ದೇವಾಲಯದ ಆವರಣದಲ್ಲಿ ಸುತ್ತಮುತ್ತಲ ಹಳ್ಳಿ ಜನರ ನಡುವೆ ಗಲಾಟೆ ವಾಗ್ವಾದಕ್ಕೆ ಕಾರಣವಾಗಿದ್ದು ಪೊಲೀಸರ ರಕ್ಷಣೆಯೊಂದಿಗೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಪವನ್ ಕುಮಾರ್ ಬಜಗೂರು ಹಾಗೂ ಸುತ್ತಮುತ್ತಲ ಗುಡಿಕಟ್ಟಿನ ಗ್ರಾಮಗಳ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಿದ್ದು ಸಭೆಯಲ್ಲಿ ಬಜಗೂರು ಗ್ರಾಮಸ್ಥರು ಎಸಿ ನ್ಯಾಯಾಲಯದಂತೆ ಜಾತ್ರೆ ನಡೆಸುತ್ತೇವೆ ಅಂತ ಪಟ್ಟು ಹಿಡಿದರು. ಬಳ್ಳಕೆರೆ ಸೇರಿದಂತೆ ಸುತ್ತಮುತ್ತಲ ಗುಡಿಕಟ್ಟಿನ ಗ್ರಾಮಸ್ಥರು ನ್ಯಾಯಾಲಯದ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಎರಡು ಗುಂಪುಗಳ ನಡುವೆ ವಾಗ್ವಾದ ಹೊಡೆದಾಟಕ್ಕೆ ಕಾರಣವಾಯಿತು. ಶಾಂತಿ ಸಭೆ ಒಮ್ಮತಕ್ಕೆ ಬರಲು ವಿಫಲರಾದ ಕಾರಣ ತಹಶೀಲ್ದಾರ್ ಪವನ್ ಕುಮಾರ್ ನ್ಯಾಯಾಲಯದ ಆದೇಶದಂತೆ ಪೊಲೀಸ್ ಸರ್ಪಘಾವಲಿನಲ್ಲಿ ದೇವರ ಉತ್ಸವಕ್ಕೆ ಅನುವು ಮಾಡಿಕೊಟ್ಟ ಕಾರಣ ಬೆಗುವಿನ ವಾತಾವರಣ ಉಂಟಾಗಿದ್ದು ಸದ್ಯದ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿತ್ತು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತಿಪಟೂರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ನಡೆಸಿದರು. ಇಂದು ಬೆಳಗ್ಗೆ ತುಮಕೂರು ಗ್ರಾಮಾಂತರದ ಅಕ್ಕಿಪುರಂ ಪ್ರಚಾರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದು ಗೌರಗೇನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಆರತಿ ಬೆಳಗಿ ಆತ್ಮೀಯ ಸ್ವಾಗತ ಕೋರಿದರು. ಇದೇ ವೇಳೆ ಮಾತನಾಡಿದ ಅವರು, ಬಡ ವರ್ಗದವರಿಗೆ ಅಗತ್ಯವಾದ 10 ಕೆಜಿ ಪಡಿತರ ಆಹಾರ ಧಾನ್ಯ ವಿತರಣೆ, ಏರಿಕೆಯಾಗುತ್ತಿರುವ ಗ್ಯಾಸ್ ಬೆಲೆ ಇಳಿಕೆ, ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೇರಿದಂತೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ತಮ್ಮ ಪಕ್ಷ ಹಾಗೂ ತಮ್ಮನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಪರಮೇಶ್ವರ್ ಮನವಿ ಮಾಡಿದರು. ಕೊರೋನಾದಂತಹ ಸಂಕಷ್ಟದ ಸಮಯ ಸೇರಿದಂತೆ 5 ವರ್ಷಗಳಲ್ಲಿ ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ಸುತ್ತಾಡಿ ಜನರ ನೋವಿಗೆ ಕೂಗಿಗೆ ಸ್ಪಂದಿಸಿದ್ದೇನೆ. ನಾನು ಯಾವುದೇ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಜನರನ್ನ ಬಳಸಿಕೊಳ್ಳದೆ ಕಾಯಕ ಮಾಡಿದ್ದೇನೆ. ಅದಕ್ಕೆ ಕೂಲಿ ರೂಪದಲ್ಲಿ ತಮ್ಮ ಮತಗಳನ್ನ ನೀಡಿ ಅಂತ ಮತದಾರರಲ್ಲಿ ಅವರು ಮನವಿ ಮಾಡಿದರು. ನೆಲೆಸಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಈ ತಿಂಗಳ 10ನೇ ತಾರೀಕು ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಮತ್ತೊಂದು ಬಾರಿ ಅಭ್ಯರ್ಥಿಯನ್ನಾಗಿ ತಮ್ಮ ಮುಂದೆ ಕಳಿಸಿಕೊಟ್ಟಿದ್ದಾರೆ. ನಾನಾದರೂ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿ 5 ವರ್ಷ ಸತತವಾಗಿ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಕೋಟಗೆರೆಯ ಓಬಳಾಪುರ ಪಂಚಾಯಿತಿಯಲ್ಲಿ ಆರಂಭಗೊಂಡ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಪರಮೇಶ್ವರ್ ಮಾತನಾಡಿದರು. ಪಕ್ಷ ಈಗಾಗಲೇ 5 ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ನೀಡಿದ್ದು, ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ತಲುಪಿಸುತ್ತಿದ್ದೇವೆ. ಬಿಜೆಪಿ ಲಂಚ ಹೊಡೆಯುವುದನ್ನ ಕಡಿಮೆ ಮಾಡಿದರೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಕಡಿಮೆ ಮಾಡುವ ಅಗತ್ಯ ಬರುತ್ತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ, ಬಡವರಿಗೆ 10 ಕೆಜಿ ಅಕ್ಕಿಯನ್ನು ಕೊಡುತ್ತೇವೆ. ರೈತರ ಸಾಲ ಮನ್ನಾ ಮಾಡಲು ಆಗದ ಬಿಜೆಪಿ ಉದ್ಯಮಿಗಳ 12 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಶ್ರೀಮಂತರ ಪರ ಇರುವ ಬಿಜೆಪಿ ರೈತರ ಸಾಲ ಮನ್ನಾ ಮಾಡಿದರೆ ದೇಶ ದಿವಾಳಿಯಾಗಲಿದೆ ಎನ್ನುವ ಮನೋಭಾವನೆ ಇರುವವರಿಗೆ ಅಧಿಕಾರ ಕೊಡಬೇಕೆ ಅಂತ ಪ್ರಶ್ನಿಸಿದರು.
ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಕೊರಟಗೆರೆ. ಕ್ಷೇತ್ರದಲ್ಲಿ ಹಿರಿಯರ ಆಶೀರ್ವಾದ ನನ್ನ ಮೇಲಿದ್ದು ಈ ಚುನಾವಣೆಯಲ್ಲಿ ಸೋಲು ಗೆಲುವಿನ ಪರೀಕ್ಷೆಗೆ ಇಳಿದಿದ್ದೇನೆ ಎಂದು ಪಕ್ಷೇತರ ಮಹಿಳಾ ಅಭ್ಯರ್ಥಿ ಜಯಶ್ರೀರಾಜು ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ಪಕ್ಷೇತರ ಮಹಿಳಾ ಅಭ್ಯರ್ಥಿ ಜಯಶ್ರೀರಾಜು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕ್ಷೇತ್ರದಲ್ಲಿ ಮತದಾರರ ಆಶೀರ್ವಾದ ನನ್ನ ಮೇಲಿದೆ, ಮಹಿಳೆಯರು ಯುವತಿಯರು ಮತ್ತು ಪ್ರಜ್ಞಾವಂತ ಮತದಾರರ ವಿಶ್ವಾಸ ಗಳಿಸುವಲ್ಲಿ ನಾನು ಯಶಸ್ಸು ಕಂಡಿದ್ದೇನೆ, ತಾಲ್ಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ, ಚುನಾವಣಾ ಕಣಕ್ಕೆ ಇಳಿದಿದ್ದು ಹೊಸ ಹುರುಪು ಚೈತನ್ಯ ಮೂಡಲು ಮತದಾರರ ಬೆಂಬಲವೇ ಪ್ರಮುಖ ಕಾರಣವಾಗಿದೆ ಅಂತ ಶಾಸಕಿಯಾಗಿ ಆಯ್ಕೆಯಾದ ಬೆನ್ನಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತೇನೆ ಎಂಬ ವಿಶ್ವಾಸದ ಮಾತುಗಳನ್ನು ಆಡಿದ್ರು. ನನಗೆ ಮಹಿಳೆಯರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೇನೇ ಯುವಕರಾಗಿರ್ಬೋದು ಯುವತಿಯರು ಎಲ್ಲ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಮಹಿಳೆಯರು ತುಂಬ ಬೆಂಬಲ ಕೊಡ್ತಾ ಇದ್ದಾರೆ, ಮಹಿಳೆಯರಲ್ಲಿ ಯಾರು ಮುಂದೆ ಬರ್ತಾ ಇಲ್ವಲ್ಲ ನೀವಾದರೂ ಬಂದಿದ್ದೀರಲ್ಲ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಅವ್ರು ತುಂಬ ಬೆಂಬಲ ಕೊಡ್ತಾ ಇದ್ದಾರೆ ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ನಮ್ಮಿಂದ ಅವರು ನಿರೀಕ್ಷೆ ಇದೆ ಸರ್ ಅವ್ರಿಗೇನೆ, ಯಾಕಂದರೆ ಒಂದು ಮಹಿಳೆ ಎಂದಾಗ ಒಂದು ತಳಮಟ್ಟದಿಂದ ಬಂದಿರೋ ಮಹಿಳೆ ಎಲ್ಲ ಕಷ್ಟಗಳನ್ನ ಅರ್ತ್ಕೊಂಡಿದ್ದಾರೆ, ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಅನುಭವಿಸಿರೋ ಅಂಥವ್ರು ಅಂತ ತಿಳಿದು ಅವರು ಎಲ್ಲರೂ ಕೂಡ ನಮಗೆ ಮುಂದೆ ನೀವು ಈ ಥರನೇ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಕುಂದು ಕೊರತೆಗಳನ್ನು ನಿವಾರಿಸಬೇಕು, ನಮ್ಮ ಗ್ರಾಮ ಮಟ್ಟದಲ್ಲಿ ಡ್ರೈನೇಜ್ಗಳಾಗಿರ್ಬೋದು ರೋಡ್ ಆಗಿರ್ಬೋದು ತುಂಬ ಸಮಸ್ಯೆ ಇದೆ, ಅದರಲ್ಲಿ ಮಹಿಳೆಯರಿಗೆ ತುಂಬ ಒಂದು ಕಾಡುವಂಥ ಸಮಸ್ಯೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ನೀವು ಕಡಿಮೆ ಮಾಡಿಕೊಡಿ ನಿಮ್ಮನ್ನೇ ಬೆಂಬಲಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಾ ಬೆಂಬಲ ಮುಂದೆ ಯಾವುದೂ ಕಷ್ಟ ಅಂತ ನಾನು ಅನ್ಕೊಂಡಿಲ್ಲ, ಜನ ಅದೇ ನಮಗೆ ಒಂದು ಆಶಯ ಆಗಿದೆ ಸರ್, ಜನ ಬೆಂಬಲ ಕೊಡ್ತಾ ಇರೋದೆ. ಅವ್ರ ಮಧ್ಯದಲ್ಲಿ ನಾವು ಅಂತ ಹೇಳಿದ್ರೆ ನಾನು ಯಾರ ಜೊತೆನೂ ಪೈಪೋಟಿಗೆ ಅಂತ ಇಳಿದಿಲ್ಲ, ಯಾಕಂದರೆ ನನಗೆ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅದೇ ನನ್ನ ಧ್ಯೇಯ ಉದ್ದೇಶ ಆಗಿದೆ. ತುಂಬ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಗುಂಡ್ಲುಪೇಟೆ. ಸುಮಾರು 30 ವರ್ಷಗಳ ಕಾಲ ಕಾದಿರುವ ದಲಿತರಿಗೆ ಬಿಜೆಪಿ ಸರ್ಕಾರ ಒಳಮೀಸಲಾತಿ ನೀಡುವ ಮೂಲಕ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದೆ ಎಂದು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಬಾವಿ ಮನೆ ಕಲ್ಯಾಣ ಮಂಟಪದಲ್ಲಿ ಬಸವ ಬುದ್ಧ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಮಗೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಅಂದಿನ ಕಾಂಗ್ರೆಸ್ ಸೋಲಿಸುವ ಮೂಲಕ ಅಂದಿನಿಂದ ಇಂದಿನವರೆಗೂ ತುಳಿಯುತ್ತಲೇ ಬಂದಿದೆ. ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಇದುವರೆಗೂ ಮಾಡಿಲ್ಲ. ಸಂವಿಧಾನ ಬದಲಾವಣೆ ಎಂಬುದು ಕೇವಲ ಊಹಾಪೋಹದ ಮಾತುಗಳು ಅಷ್ಟೇ, ಇದೆಲ್ಲ ಕಾಂಗ್ರೆಸ್ನ ಅಪಪ್ರಚಾರ, ಅಂತಹ ಯಾವುದೇ ವಿಚಾರಗಳು ಸಹ ಬಿಜೆಪಿಯ ಮುಂದೆ ಇಲ್ಲ, ಕೇವಲ ರಾಜಕೀಯಕ್ಕಾಗಿ ಇದನ್ನ ವಿರೋಧ ಪಕ್ಷ ಮಾಡುತ್ತಿದೆ ಅಂತ ತಿಳಿಸಿದ್ರು. ವಿಶ್ವದ ಅನೇಕ ಸಮುದಾಯವನ್ನ ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳ ಮಾನವೀಯತೆಯ ಮೌಲ್ಯಗಳ ಮತ್ತು ಶೋಷಿತ ವರ್ಗ ತುಳಿತಕ್ಕೆ ಒಳಗಾದಂತಹ ಸಮುದಾಯಗಳ ಬಗ್ಗೆ ಅಂಬೇಡ್ಕರ್ ಅವರು ಈ ದೇಶದ ಸಾಮಾಜಿಕ ಸಮಸ್ಯೆ ಭೌಗೋಳಿಕ ಸಮಸ್ಯೆ ಈ ದೇಶದ ಶೋಷಿತ ವರ್ಗದ ಸಮಸ್ಯೆಗೆ ಇಡೀ ಸಂಪೂರ್ಣ ಇಡೀ ದೇಶದಲ್ಲಿ ರಾಷ್ಟ್ರವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಂತ ಹೇಳಿ ಸಂವಿಧಾನವನ್ನು ಕೊಟ್ಟರು. ಅವತ್ತು ಸರ್ಕಾರ ರಚನೆಯಲ್ಲಿ ಕಾನೂನು ಸಚಿವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದ ತಕ್ಷಣ ತಾವೆಲ್ಲ ಬಹಳ ಸಂತೋಷದಿಂದ ಅವರಿಗೆ ಸಿದ್ಧವಾಗಿರ್ತಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಇನ್ನು ಬಿಜೆಪಿ ಅಭ್ಯರ್ಥಿ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ, ನರೇಂದ್ರ ಮೋದಿಯವರು ಹಾಗೂ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಅವರು ಸರ್ಕಾರವು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬಂತೆ ಆಡಳಿತವನ್ನ ಮಾಡುತ್ತಿದೆ. ಈ ಬಾರಿಯೂ ಸಹ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಸತ್ಯ, ಗ್ರಾಮಗಳ ಅಭಿವೃದ್ಧಿಗೂ ಕೂಡ ಹಾಗೂ ದಲಿತ ಸಮುದಾಯದ ಎಲ್ಲ ಕೆಲಸ ಕಾರ್ಯಗಳಿಗೂ ಮುಂದೆ ನಿಂತು ಕೆಲಸ ಮಾಡಲು ಬದ್ಧವಾಗಿದ್ದೇನೆ ಅಂತ ತಿಳಿಸಿದರು. ಜನಾಂಗದ ಅಭಿವೃದ್ಧಿ ಎಲ್ಲಕ್ಕೂ ಸಾಧ್ಯ ಬದಲಾವಣೆ ಬಿಜೆಪಿಯಲ್ಲಿ
ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ಉಸ್ತುವಾರಿ ಸಂಜಯ್ ಬಾಟ್ಯ, ತಾಲೂಕು ಬಿಜೆಪಿ ಅಧ್ಯಕ್ಷ ಪಂಚಾಕ್ಷರಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ, ರಘು, ಮನು, ಅಶೋಕ್ ಸೇರಿದಂತೆ ಎಲ್ಲ ದಲಿತ ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.